ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯ ರೇಪ್ ಮತ್ತು ಮರ್ಡರ್ ಕೇಸ್ಗೆ ಈಗ ಎಲ್ಲ ಕಡೆಗಳಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಈ ರೇಪ್ ನಡೆದಂತಹ ಸ್ಥಳದಲ್ಲಿ ಮಾತ್ರ ಅಲ್ಲ, ಆ ರಾಜ್ಯಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಜನರು ಪ್ರೊಟೆಸ್ಟ್ ಮಾಡೋದಕ್ಕೆ, ಅದರಲ್ಲೂ ವೈದ್ಯರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಕ್ಕಸ ಕೃತ್ಯವನ್ನು ಖಂಡಿಸಿ ಇಂದು ಕರುನಾಡಿನಾದ್ಯಂತ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ವೈದ್ಯರು. ಇಂದು ರಾಜ್ಯಾದ್ಯಂತ ಖಾಸಗಿ ಆಸ್ಪತ್ರೆಗಳ ಓಪಿಡಿ ಸೇವೆ ಬಂದ್ ಆಗುತ್ತೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಕಿಚ್ಚು, ಇನ್ನು ತುರ್ತು ಸೇವೆ ಹೊರತುಪಡಿಸಿ ಬೇರೆ ಯಾವ ಸೌಲಭ್ಯವೂ ಕೂಡ ಇರೋದಿಲ್ಲ. ಇವತ್ತು ಸ್ವಲ್ಪ ಅಲರ್ಟ್ ಆಗಿರಬೇಕಾಗುತ್ತೆ ಸಾರ್ವಜನಿಕರು, ಯಾಕಂದರೆ ತುರ್ತು ಎಮರ್ಜೆನ್ಸಿ ಸೇವೆಗಳಿಗೆ ಮಾತ್ರ ಅವಕಾಶ ಇದೆ. ಉಳಿದಂತಹ ಸೇವೆಗಳೆಲ್ಲವೂ ಕೂಡ ಬಂದ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪ್ರತಿಭಟನೆ ಇರುತ್ತೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವೈದ್ಯರು ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯ ರೇಪ್ ಇರಬಹುದು, ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವೈದ್ಯರು ಈ ಒಂದು ಘಟನೆಯನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ನೋಡಿ, ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಹೆಲ್ತಲ್ಲಿ ಒಂದಷ್ಟು ವೇರಿಯೇಷನ್ಸ್ ಆದಂತಹ ಸಂದರ್ಭದಲ್ಲಿ ಪ್ರಾಣವನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡುವಂತಹ ವೈದ್ಯರಿಗೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಇನ್ನು ಸಾಮಾನ್ಯ ಜನರ, ಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅಂತ ಹೇಳಿ, ವೈದ್ಯನ್ನು ರೇಪ್ ಮಾಡಿ ಮರ್ಡರ್ ಮಾಡಿ ಹೋಗಿದ್ದಂತಹ ಆ ವ್ಯಕ್ತಿ ಈಗ ಅಂಧರಾಗಿದ್ದಾನೆ. ಜೊತೆಗೆ ಈ ಒಂದು ಘಟನೆಯನ್ನು, ಈ ಕೃತ್ಯವನ್ನು ಖಂಡಿಸಿ ಬೇರೆ ಬೇರೆ ರಾಜ್ಯಗಳಿಂದ ಹಿಡಿದು ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಸೆಕ್ಯೂರಿಟಿ ಇದೆ ಹಾಗಾದರೆ ಹೆಣ್ಣು ಮಕ್ಕಳಿಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ವೈದ್ಯಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂತಲ್ಲ, ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿದೆ. ಕೋಲ್ಕತ್ತಾದಲ್ಲಿ ಈಗ ಆಲ್ರೆಡಿ ಪ್ರೊಟೆಸ್ಟ್ ನಡೀತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಇರಬಹುದು, ಇತರೆ ರಾಜಕಾರಣಿಗಳು ಎಲ್ಲರೂ ಕೂಡ ಆ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದರು. ಸಾಕಷ್ಟು ದಿನಗಳಿಂದ ಈ ಪ್ರೊಟೆಸ್ಟ್ಗೆ ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಈ ಘಟನೆಯನ್ನು ಖಂಡಿಸಿ ವೈದ್ಯರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆಯಿತು, ಬಟ್ ಆದರೆ ಈಗ ವೈದ್ಯಕೀಯ ಚಿಕಿತ್ಸೆ ಏನಿದೆ, ವೈದ್ಯಕೀಯ ಸೌಲಭ್ಯಗಳು ಏನಿದೆ ಇವತ್ತು ಬಂದಾಗುತ್ತೆ. ತುರ್ತು ಪರಿಸ್ಥಿತಿಯನ್ನು ಹೊರತುಪಡಿಸಿ, ತುರ್ತು ಆರೋಗ್ಯ ಸಿಚುಯೇಷನನ್ನು ಹೊರತುಪಡಿಸಿ ಬೇರೆ ಎಲ್ಲ ಸೇವೆಗಳು ಕೂಡ ಬಂದ್ ಆಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇವತ್ತು 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಪ್ರೊಟೆಸ್ಟನ್ನು ಮಾಡ್ತಾರೆ. ಈ ಹಿಂದೆಯೂ ಕೂಡ ದೆಹಲಿಯಲ್ಲಿ ರೇಪ್ ಕೇಸನ್ನು ನಾವು ನೋಡಿದ್ದೀವಿ, ನಿರ್ಭಯಾ ಹತ್ಯೆ ಕೇಸನ್ನು ನಾವು ಗಮನಿಸಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಏನು ಬಿಗಿ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ಇಂತಹ ರೇಪ್ ಕೇಸ್ಗಳು, ಮರ್ಡರ್ ಕೇಸ್ಗಳು ಆಗ್ತಾನೆ ಇದೆ, ಬಟ್ ನಮ್ಮ ಕಾನೂನಿನಲ್ಲಿ ಅದಕ್ಕೆ ಶಾಶ್ವತವಾದಂತಹ ಪರಿಹಾರ ಎಲ್ಲಿ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ರೀತಿಯಾಗಿ ಬೇರೆ ದೇಶಗಳಲ್ಲಿ ಆದರೆ ಗುಂಡಿಟ್ಟು ಕೊಲ್ತಾರೆ, ಇಲ್ಲ ನೇಣು ಹಾಕ್ತಾರೆ ರೋಡ್ನಲ್ಲಿ. ಈ ರೀತಿಯಾದಂತಹ ಕಠಿಣವಾದಂತಹ ಕಾನೂನು ನಮ್ಮ ದೇಶದಲ್ಲಿ ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ? ಈಗ ಒಳಗಡೆ ಅವ್ರನ್ನ ಜೈಲಿಗೆ ಹಾಕ್ತಾರೆ, ಒಂದಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇರ್ತಾರೆ, ಅದಾದಮೇಲೆ ಹೊರಗಡೆ ಬಂದರೂ ಬರ್ಬೋದು ಅಥವಾ ಅಲ್ಲೇ ಸಾಯ್ಬೋದು. ಆದರೆ ಆತನಿಗೆ ಶಿಕ್ಷೆ ಏನು? ಇದೇ ಶಿಕ್ಷೆನೇ ಆಗಿಬಿಟ್ರೆ ಮತ್ತೆ ಇಷ್ಟೇ ಅಲ್ವಾ ಅಂತಂದ್ಬಿಟ್ಟು ಬೇರೆಯವರು ಇದೇ ರೀತಿಯಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡಬಹುದೇನೋ? ಎಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಪ್ರತಿ ಬಾರಿ ಇಂತಹ ಘಟನೆ ನಡೆದಾಗ ನಾವು ಕೇಳೋದು ಇಷ್ಟೇ, ನಮ್ಮ ಕಾನೂನಿನಲ್ಲಿ ಇಂತಹ ತಪ್ಪುಗಳಿಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು. ಒಬ್ಬನಿಗೆ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಮತ್ತೊಬ್ಬರು ಈ ಒಂದು ರೀತಿಯಾಗಿ ಮಾಡೋದಕ್ಕೆ ಹೆದರಬೇಕು? ಆದರೆ ಆ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ಸಂವಿಧಾನದಲ್ಲಿ ಇರಬಹುದು ಅಥವಾ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇರಬಹುದು, ಇಲ್ಲ. ಇದು ಈಗ ಸಾರ್ವಜನಿಕರಲ್ಲೂ ಕೂಡ ಉದ್ಭವ ಆಗ್ತಿರುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ಆ ಘಟನೆ ಏನು ನಡೀತು, ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯ ಮೇಲೆ ರೇಪ್ ಆಗಿ ಮರ್ಡರ್ ಆದಂತಹ ಒಂದು ಘಟನೆ ಏನಿತ್ತು, ಅದನ್ನು ಖಂಡಿಸಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಇರುವಂತಹ ಎಲ್ಲ ಡಾಕ್ಟರ್ಸ್ಗಳು ಈ ಒಂದು ಘಟನೆಯನ್ನು ಖಂಡಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. 6 ಗಂಟೆಯಿಂದ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಪ್ರತಿಭಟನೆ ಇರುತ್ತೆ. ತುರ್ತು ಸೇವೆಯನ್ನು ಹೊರತುಪಡಿಸಿ ಬೇರೆ ಎಲ್ಲ ಸೇವೆಗಳು ಕೂಡ ಬಂದ್ ಆಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಉದ್ಭವವಾಗುವಂಥದ್ದು ಒಂದೇ ಒಂದು ಪ್ರಶ್ನೆ,
ಯಾಕೆ ನಮ್ಮ ಕಾನೂನು ಇಷ್ಟು ಈಸಿ ಆಗ್ಬಿಟ್ಟಿದೆ, ಇಂತಹ ತಪ್ಪು ಮಾಡಿದಂಥವ್ರಿಗೆ ಕಠಿಣವಾದಂತಹ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ. ಮತ್ತೊಂದು ಕಡೆ ಎಷ್ಟು ಗಂಟೆಯಿಂದ ಪ್ರಾರಂಭವಾಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಗೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗಿ. ಎಸ್, ಈಗಾಗಲೇ ಈ ಒಂದು ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯಕೀಯ ವಿದ್ಯಾರ್ಥಿನಿಯ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ದೇಶಾದ್ಯಂತ ಇವತ್ತು ಪ್ರತಿಭಟನೆಗೆ ಎಲ್ಲಾ ವೈದ್ಯರು ಅಂದ್ರೆ ಖಾಸಗಿ ಆಸ್ಪತ್ರೆ ಎಲ್ಲಾ ವೈದ್ಯರು ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇಂದು ಏನೆಲ್ಲ ಖಾಸಗಿ ಆಸ್ಪತ್ರೆಗಳಿದೆ ಆ ಎಲ್ಲಾ ಖಾಸಗಿ ಆಸ್ಪತ್ರೆಗಳ ಓಪಿಡಿಗಳು ಇಂದು ಬೆಳಿಗ್ಗೆ 6 ನಾಳೆ 6 ಕ್ಲೋಸ್ ಆಗ್ಲಿಕ್ಕಿದೆ. ಯಾಕಂದ್ರೆ ಈ ಎಲ್ಲ ವೈದ್ಯ ಅತ್ಯಾಚಾರ ಮತ್ತು ಈ ಒಂದು ಕೊಲೆಯನ್ನು ಖಂಡಿಸಿ ಎಲ್ಲ ವೈದ್ಯರು ಒಟ್ಟಾಗಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಇದಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕೋಲ್ಕತ್ತಾ ಸರ್ಕಾರ ಆಗಿರ್ಬೋದು ಅಥವಾ ಸ್ಥಳೀಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಆದಷ್ಟು ಬೇಗ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇವರಿಗೆ ಇವತ್ತು ಈ ಒಂದು ಎಲ್ಲಾ ಓಪಿಡಿಗಳನ್ನು ಅಂದ್ರೆ ಹೊರರೋಗಿ ವಿಭಾಗವನ್ನು ಬಂದ್ ಮಾಡುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದಕ್ಕೆ ಎಲ್ಲಾ ವೈದ್ಯ ಸಂಘಟನೆಗಳು ಕೂಡ ಸಾಥ್ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲೂ ಕೂಡ ಈ ಒಂದು ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಇವತ್ತು ಬಂದ್ ಆಗ್ಲಿಕ್ಕಿದೆ. ಈಗಾಗಲೇ ಮಂಗಳೂರಿನ ಪ್ರತಿಷ್ಠಿತ ಎಲ್ಲಾ ಖಾಸಗಿ ಆಸ್ಪತ್ರೆಗಳ ಓಪಿಡಿಗಳು ಬೆಳಿಗ್ಗೆ 6 ಕ್ಲೋಸ್ ಆಗಿರುವಂತದ್ದು. ಇದರಿಂದಾಗಿ ಹೊರರೋಗಿ ವಿಭಾಗಗಳು ಅಂದ್ರೆ ಹೊರರೋಗಿ ಯಾರು ರೋಗಿಗಳು ಬರ್ತಾರೆ ಅವರು ಕೂಡ ಈ ಬಗ್ಗೆ ಅವರಿಗೆ ಗಮನವನ್ನು ಹರಿಸುವಂತಹ ನಿಟ್ಟಿನಲ್ಲಿ ಬೋರ್ಡ್ಗಳನ್ನು ಆಸ್ಪತ್ರೆ ಮುಂಭಾಗದಲ್ಲಿ ಬೋರ್ಡ್ಗಳನ್ನು ಅಳವಡಿಕೆ ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಮಂಗಳೂರಿನಲ್ಲಿ ವಿಶೇಷವಾಗಿ ಕರಾವಳಿ ಅಂದ್ರೆ ಈ ಕೋಸ್ಟಲ್ ಬೆಲ್ಟ್ ನಲ್ಲಿ ಗಡಿನಾಡಿನಲ್ಲಿ ಕೇರಳದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೋಸ್ಕರ ಕೇರಳ ಆಗಿರ್ಬೋದು ಅಥವಾ ಕಣ್ಣೂರ್ ಆಗಿರ್ಬೋದು, ಕೇರಳ ಭಾಗದ ಕಣ್ಣೂರ್ ಆಗಿರ್ಬೋದು, ಇನ್ನೂ ಅನೇಕ ಜಿಲ್ಲೆಗಳಿಂದ ಮಂಗಳೂರಿನತ್ತ ವೈದ್ಯಕೀಯ ಸೇವೆಗೋಸ್ಕರ ಬರ್ತಾರೆ. ಅವ್ರಿಗೂ ಕೂಡ ಈ ಒಂದು ಸಂಕಷ್ಟ ಈಗ ಎದುರಾಗಿರುವಂತದ್ದು. ಯಾಕಂದ್ರೆ ಖಾಲಿ ದಕ್ಷಿಣ ಕನ್ನಡಗೆ ಸೀಮಿತವಾಗಿದೆ, ಕೇರಳಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಪ್ರತಿಷ್ಠಿತ ಆಸ್ಪತ್ರೆಗಳು ಸೀಮಿತವಾಗಿರುವಂತದ್ದು. ಇದರಿಂದ ಎಲ್ಲಾ ರೋಗಿಗಳಿಗೂ ಕೂಡ ಈಗ ಮಾಹಿತಿಯನ್ನು ಕೂಡ ಒಂದು ಮಾಧ್ಯಮದ ಮುಖಾಂತರವಾಗಿ ಹೋಗುವಂತಹ ಸಂದೇಶಗಳು ವೈದ್ಯರು ಕೊಡ್ತಾ ಇರುವಂತದ್ದು. ಜೊತೆಗೆ ಆಸ್ಪತ್ರೆ ಹೊರಭಾಗದಲ್ಲಿ ಬೋರ್ಡ್ಗಳನ್ನು ಕೂಡ ಅಳವಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.